ನಮ್ಮ ಹುಡುಗ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ, ಆಮೇಲೆ ಅವನ ಮೇಲೆ 9 ವರ್ಷದ ಮೇಲೆ ಇವರಿಬ್ಬರು ಹುಡುಗಿಯರು ಹುಟ್ಟ್ಯಾರ. ಇಬ್ಬರು ಗ್ರೇಟ್, ಇಬ್ಬರು ಗಂಡು ಮಕ್ಕಳ, ಗಂಡು ಮಕ್ಕಳು ಅನ್ನೋಂಗಿಲ್ಲ, ಗಂಡು ಮಕ್ಕಳಕ್ಕಿಂತ ಹೆಚ್ಚಿಂದು ಅದಾರ ಬಿಡ್ರಿ. ಹಾಗದಿ ತಂದೆ ತಾಯಿ ಹೆಸರು ಪೂರ್ವ ಕೀರ್ತಿ ತೊಗೊಂಬಂದರು, ಮತ್ತು ಅವರು ಹಂಗೆ ಅದಾರ, ನಾವು ಅವ್ರು ಕೂಡ ಹಂಗೆ ಸಪೋರ್ಟ್ ಮಾಡ್ಕೊಂಡು ಅದೀವಿ. ಆದ್ಮೇಲೆ ನಂತರ ನಮ್ಮ ವಿಡಿಯೋ ಪಬ್ಲಿಷ್ ಆದ ನಂತರ ಈ ವಿಡಿಯೋ ನೋಡ್ತಾ ಇರೋರು ಪ್ರಿಯಾ ಕಾಂಟ್ಯಾಕ್ಟ್ ನಂಬರ್ ಕೊಡಿ, ಅವ್ರ ಮದುವೆ ಆಗ್ಬೇಕು ಆ ರೀತಿ ಎಲ್ಲ ಕೇಳಬೇಡಿ, ಯಾಕೆಂದ್ರೆ ಹೇಳಿದಾರೆ ಅವ್ರು ಟೈಮ್ ಕೊಟ್ಟಿದ್ದಾರೆ, ಅವ್ರಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಸಮಯ ಸಂದರ್ಭ ಬಂದಾಗ ಖಂಡಿತ ಪ್ರಿಯಾ ಮದುವೆ. ಇನ್ನೊಂದು ಹೇಳ್ತಾನೆ ವಿಶೇಷ ಅಂದ್ರೆ, ಓಕೆ, ಅದ್ರ ಜೊತೆಗೆ ಇನ್ನ ರೀಲ್ಸ್ ನೋಡಿದ್ರೆ ತುಂಬಾ ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡ್ತಾ ಇರ್ತೀರಾ ನೀವು. ಎಷ್ಟು ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡಿದ್ರ? ಇದುವರೆಗೂ ಬ್ರ್ಯಾಂಡ್ ಇಂದ ಬಂದಂತ ಅಮೌಂಟ್ ಎಷ್ಟು? ಅಮೌಂಟ್ ಎಲ್ಲ ಹೇಳೋದಿಲ್ರಿ, ವಿಡಿಯೋ ನೋಡಿರಿ ಸಾಕ್ರಿ. ಯಾಕಂದ್ರೆ ಅವು ಮಂದಿಗೊಮ್ಮೆ ಮನಸ್ತೈತಿ, ಓ ಇವರು ಇಂಥ ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ ಮಾಡ್ಯಾರ ಅಂದ್ರೆ ಈಕೆಗೆ ಸಿಕ್ಕೇತ್ ಬಿಡು, ಒಂದು ದೊಡ್ಡ ಅಮೌಂಟ್ ಸಿಕ್ಕೇತ್ ಅಂತ ಹೇಳಿ. ಲಾಸ್ಟ್ ಟೈಮ್ ನನ್ನ ಮಗಳು ಇದು ಮೌಲಂಕರ್ ಶೂಟಿಂಗ್ ಕಾಂಪಿಟೇಷನ್ಗೆ ಹೋದಾಗ ಇದನ್ನ ಸಿಲ್ವರ್ ಮೆಡಲ್ ತಂದದ್ದು. ಇದೈತೆ ನೋಡ್ರಿ, ಆಲ್ ಇಂಡಿಯಾ ರಾಪಲ್ಸ್ ಅಸೋಸಿಯೇಷನ್ ಮೌಲಂಕರ್ ಶೂಟಿಂಗ್ ಮೌ, ಇವೆಲ್ಲ ಇವರಿಬ್ಬರು ನೋಡ್ರಿ ಮೆಡಲ್ಸ್ ಎಲ್ಲ. ಹಾ, ಇಲ್ಲಿ ಯುಗಾದು ಅದಾವು, ಆನಂತರ ಮ್ಯಾರಥಾನ್ ಅದಾವು, ನಮ್ಮ ಮಿಲಿಟ್ರಿ ಒಳಗೆ ಭಾಗವಹಿಸಿದ್ದು ಅದನ್ನೆಲ್ಲ. ಇವರು ನಮ್ಮ ತಂದೆಯವರು, ಇವನ ನಮ್ಮ ಮಗ, ನಾನು ನಿಮ್ಗೆ ಹೇಳಿದ್ನಲ್ಲ ಪ್ರಸಾದ್ ಅಂತ, ಅವನಿಗೇನಿದು ಡಿವಿಷನ್ ಮಸ್ಕ್ಯುಲರ್ ಕಾಯಿಲೆ ಇತ್ತು ಅವನ ಮಗ. ಹ್ಞೂ, ನಾವು ಅವನಿಗೆ ಇವತ್ತಿಗೂ ನಮ್ಮ ಜೊತೆಗೆ ಅದಾನಂತಾನೆ ನಾವು ಭಾವಿಸ್ಕೊಂಡು ಅವನ ಜೊತೆಗೆ ಇರ್ತೀವಿ. ಇವರು ರಾಖಿ ಕಟ್ಟ ಪ್ರತಿಯೊಂದು ಹಬ್ಬ ಪ್ರತಿ ವರ್ಷ ನಾವು ರಾಖಿ ಕಟ್ತೀವಿ. ಈ ವರ್ಷದ್ದು ರಾಖಿ ಕಟ್ಟಿ ಪ್ರತಿ ವರ್ಷ ರಾಖಿ ಕಟ್ತೀವಿ. ಒಂದಿಷ್ಟು ಬಿಚ್ಚಾವ ಇವ್ರು ನಮ್ಮ ಮಮ್ಮಿ ಅವರು. ನಮಸ್ತೆ, ಮಮ್ಮಿ ಹೆಸರು ಶಾಂತಾ ಸವಡಿ ಅಂತ. ಹೇಳ್ತಾ ಇದ್ರು ನಿಮ್ಮ ಮಗಳು ಮತ್ತೆ ನಿಮ್ಮ ಹಸ್ಬೆಂಡ್ ಕೂಡ ನಿಮ್ ಬಗ್ಗೆ ಹೇಳಿದ್ರು, ನೀವಿರೋದಕ್ಕೆ ಮನೆ ಇಷ್ಟೊಂದು ಸುರಕ್ಷಿತವಾಗಿ ಸುವ್ಯವಸ್ಥಿತವಾಗಿ ನಡೀತು ಅಂತ, ತುಂಬಾ ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಹಂಗಿಲ್ಲ, ಹೆಣ್ಮಕ್ಳು ಅಂದ ಕೂಡಲೇ ಮತ್ತೆ ಮನೆ ಜವಾಬ್ದಾರಿ ತಗೊಂಡು ಮಾಡ್ಬೇಕಲ್ರಿ. ಅದ್ರ ಜೊತೆಗೆ ಇವರು ತುಂಬಾ ಕಾಲ ಮಿಲಿಟ್ರಿಗೆ ಹೋಗಿದ್ರು. ಹೌದು ಹೌದು ರೀ, 20 ವರ್ಷ ಸರ್ವಿಸ್ ಮಾಡಿದ್ರ. ನಮ್ಮ ಹುಡುಗ ಒಬ್ಬ ಹ್ಯಾಂಡಿಕ್ಯಾಪ್ ಇದ್ದ, ಆಮೇಲೆ ಅವನ ಮೇಲೆ 9 ವರ್ಷದ ಮೇಲೆ ಇವರಿಬ್ಬರು ಹುಡುಗಿಯರು ಹುಟ್ಟ್ಯಾರ. ಇಬ್ಬರು ಗ್ರೇಟ್, ಇಬ್ಬರು ಗಂಡು ಮಕ್ಕಳ, ಗಂಡು ಮಕ್ಕಳು ಅನ್ನೋಂಗಿಲ್ಲ, ಗಂಡು ಮಕ್ಕಳಕ್ಕಿಂತ ಹೆಚ್ಚಿಂದ ಅದಾರ ಬಿಡ್ರಿ. ಹಾಗದಿ ತಂದೆ ತಾಯಿ ಹೆಸರು ಪೂರ್ವ ಕೀರ್ತಿ ತೊಗೊಂಬಂದರು, ಮತ್ತು ಅವರು ಹಂಗೆ ಅದಾರ, ನಾವು ಅವ್ರು ಕೂಡ ಹಂಗೆ ಸಪೋರ್ಟ್ ಮಾಡ್ಕೊಂಡು ಅದೀವಿ. ಅದ್ರ ಜೊತೆಗೆ ನಿಮ್ಮ ಮಗಳು ಬಗ್ಗೆ ಹೇಳಲೇಬೇಕು, ಅವಳು ಆ್ಯಕ್ಟಿಂಗ್ ಬಗ್ಗೆ, ಡಿಂಪಲ್ ಬಗ್ಗೆ. ಹೌದು ಹೌದು ರೀ, ಏನು ಯಾವಾಗೂ ದೃಷ್ಟಿ ಎಷ್ಟು ಸಲ ತೆಗಿತೀರಾ ನೀವು? ನೆನಪದಾಗ ಒಂದು ತೆಗಿತೀನಿ, ದಿನ ಅಂತ ತೆಗಂಗಿಲ್ಲ. ಆಕೆ ಟಯರ್ಡಾಗೆ ಬಂದಿರ್ತಾಳೆ, ಹಿಂಗಾಗಿ ಮಲಗಿಬಿಟ್ಟಿರ್ತಾಳೆ, ಮಲಗಿದಾಗ ತೆಗಿಬಾರ್ದು ಅಂಥೇಳಿ ಯಾವಾಗ ಎಚ್ಚರಿರ್ತಾಳೆ ಟೈಮ್ ಸಿಗುತ್ತೆ ಅವಾಗ ತೆಗಿತೀನಿ. ಖುಷಿನ ಇವಾಗ ಮಗಳು ಎಲ್ಲ ಉತ್ತರ ಕರ್ನಾಟಕದ ಮಂದಿ ಎಲ್ಲ ಇಡೀ ಕರ್ನಾಟಕದ ಜನತೆನೇ ಅವಳು ನೋಡ್ತಾ ಇದೆ. ಭಾಳ ಹೆಮ್ಮೆ ಆಗುತ್ತೆ ರೀ, ಭಾಳ ಅಂದ್ರೆ ಭಾಳ ಹೆಮ್ಮೆ ಆಗುತ್ತೆ ರೀ, ಇಂಥ ಮಗನ ನಾವು ಹೆತ್ತೇವಲ್ಲ ಅಂತೇಳಿ ಭಾಳ ಖುಷಿ ಆಗುತ್ತೆ ರೀ. ಯೂಶ್ವಲಿ ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗ ಮನೆಯವ್ರು ಸಪೋರ್ಟ್ ಮಾಡಿದರೆ ಈ ಕಸಿನ್ಸು ಮತ್ತು ರಿಲೇಟಿವ್ ಎಲ್ಲ ಇದಾರಲ್ಲ, ಅಯ್ಯೋ ಹಾಗೆ ಹೀಗೆ ಅಂತ ಕಾಲಲ್ಲಿವ್ರು ಜಾಸ್ತಿ, ಆ ಥರ ಮಾತುಗಳನ್ನು ನೀವು ಕೇಳಿದ್ರ? ಆ ಥರ ಏನು ನಮ್ಮ ಜನ ಯಾರು ಹಂಗೆ ರಿಲೇಷನ್ ಮಂದಿ ಯಾರು ಅಂದಿಲ್ಲ. ಆ ಥರ ಏನು ಹೊಟ್ಟೆ ಕಿಚ್ಚಿಬಿಟ್ಟ ಏನು ಅಂದಿಲ್ಲ ಬಿಡ್ರಿ. ಇಲ್ಲ ಏ ಚಲೋ ಮಾಡಾಕ್ತಾಳೆ ನಿಮ್ಮ ಹುಡುಗಿ, ಇಲ್ಲ ಯಾಕಂದ್ರೆ ಆಕಿದ ಏನು ಪಾರ್ಟ್ ಮಾಡ್ತಾಳಲ್ರಿ, ಯಾವುದು ಆ ಥರದ ಕೆಟ್ಟ ಸಂದೇಶ ಜನರಿಗೆ ಮುಟ್ಟುವಂಥ ಯಾವ ಮಾಡಂಗಿಲ್ಲ. ನಾವು ಯಾರನ್ನಾದ್ರೂ ತೆಕ್ ಪಡ್ಕೊಳ್ಳೋದು ಲವ್ ಸೀನು ಅಂಥವು ಇಂಥವು ಏನು ಮಾಡಂಗಿಲ್ಲ. ವಿಶೇಷಪ್ಪ ಅಂತಂದ್ರೆ ಇಂಡಿವಿಜುವಲ್ ಏನು ಪಾರ್ಟ್ ಕೊಡ್ತಾರಲ್ಲ ಅಂಥವು ಮಾಡ್ತಾರೆ, ಅದಕ್ಕೋಸ್ಕರ ಯಾರು ಆಕಿ ಕೆಟ್ಟದ್ದೇನು ಮಾತಾಡೋಂಗಿಲ್ಲ, ನಮಗೂ ಏನು ಹೇಳಂಗಿಲ್ಲ. ಏನು ರೀ ನಿಮ್ಮ ಮಗಳು ಎಂಥ ಪಾರ್ಟ್ ಮಾಡ್ತಾಳ್ರಿ ಅಂತ ನಮ್ಮ ಆ ಥರ ಮಾಡಿದ್ರೆ ಮಾತ್ರ ಹೇಳ್ತಾರೆ. ಆಕೆ ಇಂಡಿವಿಜುವಲ್ ನೀವು ಆಕೆ ಒಂದು ಯಾವುದೋ ನೀವು ಇದನ್ನ ನೋಡಿದ್ರಿ, ಈಗ ನಾಟ್ಯತೆ ಐ ಟಿ ರಿಷೆ ಇಂಥವೆಲ್ಲ ಏನೇನು ಇರ್ತಾವಲ್ಲ ಎಲ್ಲದ್ರಾಗ ನೋಡಿರ್ಬೇಕು ಅಂಥವು ಯಾವ ಬ್ಯಾಡ್ ಕ್ಯಾರೆಕ್ಟರ್ ಮಾಡೋಂಗಿಲ್ಲ. ಆಕೆ ಫಸ್ಟ್ ಹೇಳ್ಬಿಡ್ತಾಳೆ, ಸ್ಕ್ರಿಪ್ಟ್ ಕೊಟ್ಟಾಗ ಹೇಳ್ತಾಳೆ ಏನಂತ, ನನಗೆ ಈ ಥರ ಇದ್ರೆ ಮಾತ್ರ ಕೊಡ್ರಿ, ಇಲ್ಲ ಅಂದ್ರೆ ನಂಗೆ ಬೇರೆ ಲವ್ ಸ್ಟೋರಿ ಅವು ಇವು ಇಂಥವು ಕೊಡೋಂಗಿಲ್ಲ, ಬಾಕಿ ಬೇಕಾದ ಕೊಡ್ರಿ ನಾವು ಮಾಡ್ತೀವಿ ಅಂತ ಆಕೆ ಮಾಡ್ತಾಳೆ. ಅದಕ್ಕೋಸ್ಕರ ನಾವಿಬ್ಬರು ಆಕೆ ಸಪೋರ್ಟ್ ಮಾಡ್ತಾರೆ. ಕುಂದ್ರಿ ಏನಾದರೂ ಬಂದರೆ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು, ಹಾಂ ಅಂದ್ರೆ ಪ್ರಿಯಾ ಅಡುಗೆ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರೆ ಮಾಡ್ತಾರೆ. ಹಂಗೇನು ದೀಪಾವಳಿ ಬಂತು, ಯಾವ್ದಾದ್ರು ಏನಾದ್ರೂ ಕಾರ್ಯಕ್ರಮಗಳು ಇರ್ತಾವಲ್ಲ, ಅಥವಾ ಸ್ಪೆಷಲಿ ಯಾರಿಗಾರ ಮನೆಗೆ ಊಟ ಕರೀದಿತ್ತಂದ್ರೆ ಇಬ್ರು ಸಪೋರ್ಟ್ ಮಾಡ್ತಾರೆ. ಹಂಗಾರೆ ಅಡುಗೆಲೇ ಎಕ್ಸ್ಪರ್ಟ್ ಪ್ರಿಯಾ ಮಾಡ್ತಾರೆ. ಇಲ್ಲ ಒಂದೊಂದು ಐಟಮ್ ಬಹಳ ಸ್ಪೆಷಲಿ ಮಾಡ್ತಾರೆ, ಹಾಕಿ ಪನ್ನೀರ್ ಪನ್ನೀರ್ ಐಟಮ್ ಆಯ್ತು, ಇದು ಬೇರೆ ಬೇರೆ ಐಟಮ್ ಏನು ಮಾಡ್ತಾರೆ. ಸೂಪರ್ ಆಗಾದ್ರೆ ಪ್ರಿಯಾ ಎಲ್ಲಾದ್ರೂ ಅದಾರೆ, ಹಂಗೇನಿಲ್ಲ ಎಲ್ಲಾದ್ರೂ ಒಂದ್ ನಂಬರ್ ಅದಾರ ಬಿಡ್ರಿ. ಏ ಮಮ್ಮಿ ನನ್ಗೆ ಇಷ್ಟೊಂದು ಫಾಲೋವರ್ಸ್ ಇದಾರಪ್ಪ ಸೋಷಿಯಲ್ ಮೀಡಿಯಾ ಜಂಬ ಕೊಚ್ಕೊಳ್ಳೋದು ಹೊಟ್ಟೆ ಇಲ್ಲ ಐತಿ ಅಂತ ಆಕಿ ನಾ ಫೈರರ್ ಅದೀನಿ ಆಲ್ ಇಂಡಿಯಾ ಅಂತ ಆಕಿನೂ ಇಲ್ಲ. ಇವಳು ಇಲ್ಲ ಮನೆಗೆ ಬಂದಾಗ ನಾವು ಮನೆ ಒಂದು ಫ್ಯಾಮಿಲಿ ನಾವು ನಾಲ್ಕು ಜನದ ಒಂದು ಪರಿವಾರ
ನಾಲ್ಕು ಜನ ಹೆಂಗಿರ್ಬೇಕು ಅಷ್ಟೇ ಇಲ್ದೆಲ್ಲ ಹೇಳ್ತಾರ ಹೌದು ಮನೇ ಮೊದಲ ಪಾಠಶಾಲೆ ಹಂಗೇನಿಲ್ಲ ಬಟ್ ಇದು ಮಾಡ್ತಾಳ ಸಪೋರ್ಟ್ ಮಾಡ್ತಾಳ ಬಿಟ್ರಿ ಹೆಲ್ಪ್ ಮಾಡ್ತಾಳೆ ಯಾರು ಬರೋರು ಇದ್ರ ಇಲ್ಲ ನಾ ಒಂದ್ ಮಾಡೋ ನೀ ಒಂದ್ ಮಾಡೋ ಬೇಗ ಬೇಗ ಮಾಡು ಹೆಚ್ಚಂದ್ರ ಪ್ರಿಯಾಗ ಸಹನ್ ಶಕ್ತಿ ಬಾಳ್ರಿ ಮಾಡೋ ಪ್ರಕಾರ ಪ್ರಿಯಾ ಏನಪ್ಪ ಬಹಳ ಸಮಾಧಾನ ಹಂಗಲ್ಲ ಬಹಳ ಸ್ಮೂತ್ ಎಲ್ಲರ ಜೊತೆಗೆ ಹೊಂದ್ಕೊಂತಾಳ ಮೊದ್ಲ ಅವ್ರ ಎದುರಿಗೆ ಮನುಷ್ಯನ ಅವ್ರದ್ದು ಯಾವ ತರ ಅವ್ರು ನೋಡ್ತಾರ ಆ ತರ ಆಕಿನ ಬಿಹೇವ್ ಮಾಡ್ತಾಳ ಅಂದ್ರೆ ಇವ್ರಿಗೆ ಕೊಡ್ತಾರೆ ಡೈಲಾಗ್ ಎಲ್ಲ ರಗಡ್ ಆಗಿರುತ್ತೆ ಮಕ್ಕಳು ಅಂದ್ರೆ ಇಷ್ಟ ಇಷ್ಟ ರೀ ಅವಳಿಗೆ ಮಕ್ಕಳಂದ್ರೆ ಅವ್ರ ಮೊಬೈಲ್ ತುಂಬ ಎಲ್ಲ ಮಕ್ಕಳು ಪಟ್ಟಣದ ಅವಳು ಮದ್ವೆ ಇವಾಗ ಮಾಡ್ತೀರಾ ನೀವೇ ಮಕ್ಕಳನ್ನ ಈಗ 23 ಸ್ಟಾರ್ಟ್ ಅದ ಅವ್ರಿಗೆ ತುಂಬಾ ಟೈಮ್ ಇದೆ ಟೈಮ್ ಐತ್ರಿ ಈಗ 23 ಸ್ಟಾರ್ಟ್ ಆಗ್ಯಾವ ಮಾಡೋದಂತೂ ಮಾಡೋದ್ರಿ ಅದ್ರ ಟೈಮ್ ಬಂದ ಮಾಡೋದು ಕನ್ಫರ್ಮ್ ಆಯ್ತಲ್ಲ ಮಾಡೋದಂತೂ ಮಾಡೋದು ಅದೈತೆ ಐತಿ ಅವ್ರು ಹಂಗಿಲ್ಲ ಇನ್ನೊಂದು ಎಷ್ಟೋ ಜನ ಕೇಳಿದ್ರು ಟೈಮ್ ಹೋಗ್ಲಿಂತ ನಾವು ಆಕೆನ ಕೇಳಿದ್ವಿ ನೋಡಪ್ಪ ಹಿಂಗೆ ಕೇಳ್ತಾರಂತ ಇಲ್ಲಿ ಪಪ್ಪ ನಂಗೆ ಇನ್ನೊಂದು 2-3 ವರ್ಷ ಹೋಗ್ಲಿ 25 ಕ್ರಾಸ್ ಆಗಲಿ ಅವಾಗ ಮಾಡ್ಕೊತೀರ ನಾನಿಲ್ಲ 10 ವರ್ಷ ಕೇಳ್ತೀನಿ ಅಂದ್ರೆ 2-3 ವರ್ಷ ಕೇಳಿದ್ರಿಲ್ಲ ಪ್ರಿಯಾ ಅಷ್ಟೊಂದು ಸ್ಕ್ಯಾಮ್ ಹಾಕಿದ್ರೆ ಒಂದು ಸ್ವಲ್ಪ ಜಗ್ಬೋದು ನೋಡೋಣ ಅದು ದೇವ್ರ ಇಚ್ಛೆ ಹೆಂಗ ಗೊತ್ತಿಲ್ಲ ಆ ತರ ಅವಳಿಗೆ ಹೊಂದ್ಕೊಳ್ಳೋಂಥವ್ರು ಯಾರ ಚೆನ್ನಾಗಿರೋರು ಚಲೋ ಇರೋರು ನಮ್ಮ ಜನ ಯಾರು ಸಿಕ್ಕರೆ ಅಡ್ಡಿಲ್ಲ ಮಾಡೋದು ಹೆಲ್ಪ್ ತೊಗೊಂಡು ಮಾಡೋದು ಅದಾದ್ಮೇಲೆ ನಂತರ ನಮ್ಮ ವಿಡಿಯೋ ಪಬ್ಲಿಷ್ ಆದ ನಂತರ ಈ ವಿಡಿಯೋ ನೋಡ್ತಾ ಇರೋರು ಪ್ರಿಯಾ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅವ್ರ ಮದ್ವೆ ಆಗ್ಬೇಕು ಆ ರೀತಿ ಎಲ್ಲ ಕೇಳ್ಬೇಡಿ ಯಾಕೆಂದ್ರೆ ಹೇಳಿದ್ರೆ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೂ ಸಾಕಷ್ಟು ಡಿಮ್ಯಾಂಡ್ ಇದೆ ಸಮಯ ಸಂದರ್ಭ ಬಂದಾಗ ಖಂಡಿತ ಪ್ರಿಯಾ ಮದ್ವೆ ಇನ್ನೊಂದು ಹೇಳ್ತೇನೆ ವಿಶೇಷ ಅಂದ್ರೆ ನಮಗೆ ಬರೀ ದುಡ್ಡಿದ್ದವ್ರು ಬೇಕಾಗಲ್ಲ ಅವ್ರ ಮನೆತನ ಸಂಸ್ಕೃತಿ ಅವರ ಆಚಾರ ವಿಚಾರ ಸಮಾಜದೊಳಗೆ ಯಾವ ಥರ ಅವ್ರು ನಡ್ಕೊಂಡು ಹೋಗ್ತಾರ ನಮ್ಮ ಮಕ್ಕಳನ್ನ ಅವ್ರು ಯಾವ ಥರ ನೋಡ್ಕೊತಾರ ನಮ್ಮ ಮಕ್ಕಳು ಅವ್ರ ಜೊತೆಗೆ ಹೊಂದ್ಕೊತಾರೋ ಇಲ್ಲೋ ಅಂತ ಈಗಾಗಲೇ ಸಾಕಷ್ಟು ಜನ ನಮ್ಮನ್ನು ಕೇಳಿದರು ಒಳ್ಳೊಳ್ಳೆ ಇದ್ರವರು ನಾವಂತೂ ಅವ್ರಿಗೆ ನಮ್ಗೆ ಹೊಂದಂಗಿಲ್ಲ ಈ ಸದ್ಯಕ್ಕಂತೂ ಮಾಡೋಂಗಿಲ್ಲ ಒಂದೇದು ಮತ್ತು ಅವ್ರಿಗೆ ನಮ್ಗೆ ನನ್ನ ಮಕ್ಕಳು ಭಾಳ ಸೋಚಿಯಲ್ಲ ಅವ್ರು ಮಾಡ್ತಿರೋದಕ್ಕೆ ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಸಪೋರ್ಟಿವ್ ಆಗಿದ್ರೆ ನಾವು ಯಾವಾಗ ತಯಾರಿ ಈ ಥರ ಸೂಪರ್ ಸೂಪರ್ ಫ್ರೆಂಡ್ಲಿ ಪೇರೆಂಟ್ಸ್ ಇದ್ದಾರೆ ವೆರಿ ಫ್ರೆಂಡ್ಲಿ ಬನ್ನಿ ಪ್ರಿ ಇಲ್ಲೊಂದು ಫೋಟೋ ನೋಡಿದೆ ನಿಮ್ಮದು ಡಿಂಪಲ್ ಅದು ನಾ 6th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ದು ಅಂದ್ರೆ ನಂಗೆ ಡಾನ್ಸ್ ಅಂದ್ರೆ ಭಾಳ ಸೇರ್ತೈತಿ ಸೊ ನಾವು ಡಾನ್ಸಿಗೆ ಅಂದ ಕೂಡಲೇ ಒಂದು ಪೇರೆಂಟ್ಸ್ ಮೇಲೆ ಡಾನ್ಸ್ ಮಾಡಿದ್ದೀವಿ ಅದಕ್ಕೆ ಫೋಟೋ ತೆಗೆದು 6th ಸ್ಟ್ಯಾಂಡರ್ಡ್ದಾಗ ಹೋಗಿ ಫ್ರೇಮ್ ಮಾಡಿಸ್ಕೊಂತ ಅಂದಿದ್ದೆ ಓಕೆ ಅವಾಗಲೂ ಅಷ್ಟೇ ಹೇರು ಅಷ್ಟೇ ಚೆನ್ನಾಗಿದೆ ಇವಾಗಲೂ ಅಷ್ಟೇ ಹಾಂ ಹೇರ್ ಗ್ರೋತ್ ಅಂತೂ ಅದು ಮಮ್ಮಿಂದನೂ ಚಲೋ ಐತಿ ಸೊ ನಂದು ಹೇರ್ ಚಲೋ ಐತಿ ಓಕೆ ಆಕ್ಟಿಂಗ್ ಅಂತ ಹೇಳಿದ್ಮೇಲೆ ಕಾಸ್ಟ್ಯೂಮ್ ಮತ್ತು ಮೇಕಪ್ಪು ಎಲ್ಲ ರೆಡಿ ಇಟ್ಕೊಂಡಿರಬೇಕು ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರಾ ಮಂತ್ಲಿ ಮಂತ್ಲಿ ನಾ ಆಲ್ಮೋಸ್ಟ್ ಆಲ್ ಮನ್ಯಾಗ ಬೈತಿರ್ತಾರ ಸಾಕು ನಿನಗೆ ನೆಸೆಸಿಟಿ ಇದ್ದಾಗ ತಗೋ ಸುಮ್ಮನೆ ಯಾಕೆ ಬಟ್ ನನಗೆ ಹಂಗಿಲ್ಲ ಯಾ ಹೋಗಿರ್ತೀವ ನಾ ಡ್ರೆಸ್ ತೊಗೋಬೇಕಂತಾರ ಮಾರ್ಕೆಟ್ಗೆ ಹೋಗಿಲ್ಲ ಶೇರ್ ಟೈಮ್ ಇತ್ತ ಒಂದು ರೌಂಡ್ ಇಲ್ಲೇ ಬೆಳಗಾವಿದಾಗ ಅಂತಲ್ಲ ಬೆಂಗಳೂರಿಗೆ ಹೋಗಿರ್ತೀನಿ ಹುಬ್ಳಿಗೆ ಹೋಗಿರ್ತೀವಿ ಚಲೋ ಅನಿಸಿತ್ತ ಒಂದು ರೌಂಡ್ ಹಾಂ ತೊಗೊಂಬಂದ್ಬಿಡ್ದು ಇವತ್ತಿಲ್ಲ ನಾಳೆ ಯೂಸ್ ಆಗೇ ಹಾಕವು ಆರ್ಟಿಸ್ಟ್ ತಂದಿಂದ ತೊಗೊಂಡು ನಾವು ಮನ್ಯಾಗ ಇಟ್ಟ ಉಪಯೋಗ ಇಲ್ಲ ಅಂತಿಲ್ಲ ನಮ್ಗೆ ಯೂಸ್ ಆಕೆ ಹಾಕೈತಿ ಸೊ ಕ್ರೇಜ್ ಇದೆ ಯಾವಾಗಲೂ ತಗೊಳ್ತಾ ಹಾಂ ನನಗೆ ಡ್ರೆಸ್ಸಿಂದ ಆಯ್ತು ಪ್ರತಿಯೊಂದು ಜ್ಯುವೆಲ್ಲರಿ ನಂಗೆ ಸೇರ್ತಾವೆ ಓಕೆ ಅದ್ರ ಜೊತೆಗೆ ಇನ್ನ ರೀಲ್ಸ್ ನೋಡಿದ್ರೆ ತುಂಬಾ ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡ್ತಾ ಇರ್ತೀರಾ ನೀವು ಎಷ್ಟು ಬ್ರ್ಯಾಂಡ್ ನ ಕೊಲಾಬ್ರೇಟ್ ಮಾಡಿದ್ರಾ ಇದುವರೆಗೂ ಬ್ರ್ಯಾಂಡ್ ಇಂದ ಬಂದಂತ ಅಮೌಂಟ್ ಎಷ್ಟು ಅಮೌಂಟ್ ಎಲ್ಲ ಹೇಳೋದಿಲ್ರಿ ವಿಡಿಯೋ ನೋಡಿರ್ ಸಾಕ್ರಿ ಯಾಕಂದ್ರೆ ಅವು ಮಂದಿಗೊಮ್ಮೆ ಮನಸ್ತೈತಿ ಓ ಇವರು ಇಂಥ ಬ್ರ್ಯಾಂಡ್ ಜೊತೆ ಕೊಲ್ಯಾಬ್ ಮಾಡ್ಯಾರ ಅಂದ್ರೆ ಈಕೆಗೆ ಸಿಕ್ಕೈತಿ ಬಿಡು ಒಂದು ದೊಡ್ಡ ಅಮೌಂಟ್ ಸಿಕ್ಕೈತೆ ಅಂತ ಹೇಳಿ ಬಟ್ ಅದು ಒಳಗಿನ ಫ್ಯಾಕ್ಟ್ ನನಗೆ ಗೊತ್ತಾವ ಅವ್ರ ಜೊತೆ ನಾ ಎಷ್ಟು ನೆಗೋಷಿಯೇಟ್ ಮಾಡಿರ್ತೀನಿ ನನ್ನ ಡಿಮ್ಯಾಂಡ್ ಎಷ್ಟಿರುತ್ತೆ ಅವ್ರದ್ದು ಎಷ್ಟಿರುತ್ತೆ ಅವೆರಡು ಮ್ಯಾಚ್ ಮಾಡಿ ಹೇಳಿದ್ರೆ ಯಪ್ಪೊಯ್ಕಿ ಇಷ್ಟಕ್ಕೂ ಪ್ರಮೋಷನ್ ಮಾಡ್ತಾಳ ಅನ್ನೋ ರೇಂಜಿಗೆ ಹಿಂಗೆ ಪ್ರಮೋಷನ್ ಬಂದಿದ್ದ ರೊಕ್ಕದ್ಲೇ ನಾ ಆರಾಮದಿನಿ ಅಂತಿಲ್ಲ ಐತಿ ರೊಕ್ಕ ಬರಾತ್ಲಂತೂ ಇಲ್ಲ ಬರಾತೈತಂತೂ ಇಲ್ಲ ನಾರ್ಮಲ್ ಅದು ಬಂದಿದ್ದು ಅದಕ್ಕೆ ಹಾಕಿ ನಾ ಆರಾಮ ಅದು ನನ್ನ ವಯಸ್ಸದವರು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ತಮ್ಮ ಪೇರೆಂಟ್ಸ್ ಕಡೆಯಿಂದ ರೊಕ್ಕ ಇಸ್ಕೊಂಡು ಚೈನಿ ಮಾಡೋದ್ರ ಬದಲಿ ನಾ ದುಡ್ದಿದ್ರೊಳಗೆ ನಾ ಆರಾಮ್ ಖುಷಿ ಅದೀನಿ ಡಿಪೆಂಡ್ ಅದು ಬೆಂಗಳೂರಿಗೆ ಹೋದ್ರೆ ಒನ್ ಟೈಪ್ ಬೇರೆ ಇರುತ್ತೆ ಅವ್ರ ಚಾನಲ್ ಸಬ್ಸ್ಕ್ರಿಪ್ಷನ್ ಮೇಲೆ ಇರುತ್ತೆ ಯಾಕಂದ್ರೆ ನಾ ಎಲ್ಲಾರ್ಗು ಹೋಗಿ ಇಷ್ಟ ಕೊಡ್ರಿ ಅಂತ ಡಿಮಾಂಡ್ ಮಾಡಿದ್ರೆ ಪಾಪ ಅವ್ರಿಗೂ ಆಗುದಿಲ್ಲ ಒಬ್ಬೊಬ್ರಿಗೆ ನಾ ಬಾಯ್ಬಿಟ್ಟು ಹೇಳ್ಬೋದು ನನಗೆ ಇಷ್ಟು ಕೊಡ್ರಿಪ್ಪ ಅಂತ ಯಾಕಂದ್ರೆ ಅವ್ರದಷ್ಟು ಇದನ್ನಿರುತ್ತೆ ಕೆಪಾಸಿಟಿ ಇರುತ್ತೆ ಕೊಡ್ಬೋದು ಬಟ್ ಒಬ್ಬೊಬ್ರು ಇಲ್ರಿ ಮೇಡಮ್ ಅವ್ರ ನಾವು ಈಗ ಸ್ಟಾರ್ಟ್ ಮಾಡೀವ್ರಿ ಮತ್ತು ಪ್ಲೀಸ್ ನೀವು ಒಂದು ಮಾಡಬೇಕು ಅಂತವ್ರಿಗೆ ಏನು ಕೇಳ್ಬೋದು ನಾನು
ಕೊಡ್ರಪ್ಪ ನನಗೆ ಹದಿನೈದು ಸಾವಿರ ರೂಪಾಯಿ ಬಂದಕ್ಕಿನ ಒಂದು ದಿವ್ಸಕ್ಕೆ ಅನ್ನಕ್ಕೆ ಸಾಧ್ಯ ಐತೆ ಅಥವಾ ನೀವು ರೊಕ್ಕನ ಕೊಡಬೇಡ್ರಿ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಕಟ್ ಆಫ್ ಮಾಡಿ ಅವ್ರಿಗೂ ಸಮಾಧಾನ ಆಗಿರಬೇಕು, ನಾ ಹೋಗಿದ್ದಕ್ಕೆ ನನಗೂ ತೃಪ್ತಿ ಸಿಗಬೇಕಂತ ಅನ್ಸಲ್ಲ. ಪ್ರಿಯಾ, ಫಸ್ಟು ಶಾರ್ಟ್ ಮೂವಿಲಿ ಅಥವಾ ಯಾವುದಾದ್ರು ಬ್ರ್ಯಾಂಡ್ ಕೊಲಾಬ್ರೇಷನಲ್ಲಿ ನಿಮಗೆ ಬೆಸ್ಟ್ ಅಂತ ತಗೊಂಡು ಒಂದು ಮೆಮೊರೀಸ್ ಆಗಿ ಇಟ್ಕೊಂಡಂಥ ವಸ್ತು ಯಾವುದು? ಹಂಗೆ ಯಾವುದು ಇಷ್ಟ ಅಂತಿಲ್ಲ, ಬಟ್ ಫಸ್ಟ್ ನಾ ಜವಾರಿ ಜಂಕ್ಷನ್ ಅಂತೇಳಿ ಏನು ಮಾಡಿದ್ನಲ್ಲ ಮಲ್ಯ ಬಾಗಲು ಕೊಟ್ಟರು ಚಾನಲ್, ಅದರೊಳಗೆ ನಮ್ಮ ಜೊತೆ ನಿಂಗರಾಜ್ ಸಿಂಗಾಡಿ ಅವರು ಇದ್ರು. ನಿಂಗರಾಜ್ ನಾನು ನಿಂಗರಾಜ್ ಸಿಂಗಾಡಿ ಅವರು ಮಲ್ಯ ಬಾಗಲು ಕೊಟ್ಟು ಅರ್ಚನಾ ಚೌಹಾಣ್ ಅಂತೇಳಿ ಅವರು ಮತ್ತೊಂದು ಫುಲ್ ಜಮಖಂಡಿ ಟೀಮ್ ಮತ್ತು ಬಾಗಲಕೋಟೆ ಟೀಮ್ ಮತ್ತು ಎಲ್ಲರೂ ಸೇರಿ ಲವ್ ಕಾಕ್ಟೇಲ್ ಅಂತೇಳಿ ಮಾಡಿದ್ವಿ. ಸೊ ಅವಾಗ ನನಗೆ ಫಸ್ಟ್ ಪೇಮೆಂಟ್ ಸಿಕ್ಕಿತ್ತು 4,000 rupees ಅಂದ್ರೆ ಮೂರು ನಾಲ್ಕು ದಿವಸಕ್ಕೇನೋ 4,000 rupees ಸಿಕ್ಕಿತ್ತು. ಅದು ತನ್ನ ಮಮ್ಮಿ ಕೈಯಾಗ ಮಮ್ಮಿ ಪಪ್ಪನ ಕೈಯಾಗ ಕೊಟ್ಟಿದ್ದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನನ್ನ ಜೊತೆ ಮಮ್ಮಿ ಪಪ್ಪನೂ ಬಂದಿದ್ರು, ಇಬ್ಬರೂ ಬಂದಿದ್ರು. ಏನಿರುತ್ತಪ್ಪ ಹೆಂಗಿರುತ್ತೆ ಅದಾದಾಗ 4,000 rupees ಸಿಕ್ಕಿದ್ದು ಅವ್ರ ಕೈಯಾಗ ಕೊಟ್ಟಿದ್ದೆ. ಅದು ಒಂದು ಪ್ರೌಡ್ ಫೀಲಿಂಗ್ ಅಲ್ಲ, ಇಷ್ಟು ಸಣ್ಣ ವಯಸ್ಸಿಗೆ ನಾನು ಅರ್ನ್ ಮಾಡೋದು. ಪಾಪ ಒಬ್ರೊಬ್ರು ಕಷ್ಟಪಟ್ಟು ಇಷ್ಟೋ ತಿಂಗಳು ಮಾಡಿದ್ರು, ಅವ್ರಿಗೆ ಅರ್ನ್ ಮಾಡೋಕ್ಕಾಗಿರೋಂಗಿಲ್ಲ. ಹಾಂ, ನಮ್ದ್ರಾಗೂ ಕಷ್ಟ ಐತಿ, ಬಟ್ ಫೇಸ್ ಮಾಡ್ಕೊಂತೆಲ್ಲ ಮಾಡಿ. ಓಕೆ, ಅದ್ರ ಜೊತೆಗೆ ಸಿನಿಮಾ ಅಥವಾ ಸೀರಿಯಲ್ ಏನಾದ್ರು ಆಫರ್ ಬರ್ತಾ ಇದೆ, ಹೋಗೋ ಪ್ಲಾನ್ ಇದೆಯಾ, ಹೇಗೆ ಪ್ರಿಯಾ? ಎಸ್, ಮೂವೀಸ್ ಆಫರು ಬಂದಿದ್ದು ಭಾಳ ಬಂದಿದ್ದು, ಸುಳ್ಳು ಅಂತೇಳೆಲ್ಲ ಮತ್ತು ಮುಚ್ಚಿಟ್ಕೋಬೇಕಂತೂ ಇಲ್ಲ. ಮೂವೀಸ್ ಆಫರ್, ಸೀರಿಯಲ್ ಆಯ್ತು, ಭಾಳ ಬಂದಿದ್ದು. ನಾನು ಜಸ್ಟ್ ಈಗ ರೀಸೆಂಟ್ಲಿ ಲಾಸ್ಟ್ ಮಂತ್ ನಾನು ಬಿ ಬಿ ಎ ಕಂಪ್ಲೀಟ್ ಮಾಡೀನಿ. ನಮ್ಮ ಕಾಲೇಜ್ ತ್ರೂ ಪರ್ಮಿಷನ್ ಸಿಗ್ತಿರಲಿಲ್ಲ, ಸಿಕ್ತಿತ್ತು ಬಟ್ ಲಿಮಿಟೆಡ್ ಟೈಮ್, ಭಾಳ ಗುದ್ದಾಡಿ ಪೇರೆಂಟ್ಸ್ನೆಲ್ಲ ಕರ್ಕೊಂಡೋಗಿ ಮಾಡೋದಕ್ಕಿಂತ ಈಗ ಲಿಮಿಟೆಡ್ ಟೈಮಲ್ಲಿ ಇಷ್ಟೆಲ್ಲ ಮಾಡಿದ್ರೆ ರೆಗ್ಯುಲರ್ ಆಗಿ ಕೊಟ್ಟಿರಿ ಇನ್ನೆಷ್ಟು ಮಾಡಿ. ಅಯ್ಯೋ, ಅದು ಈಗೂ ನನಗೆ ರಿಗ್ರೆಟ್ ಐತಿ, ಒಮ್ಮೆ ಹಿಂಗೆ ಅನ್ಸೋದು ಕಾಲೇಜ್ ಏನು ಬಿಡ್ಪ ಹಿಂಗ ಅನ್ಸ. ಬಟ್ ಎಂಡ್ ಆಫ್ ದಿ ಡೇ ಎಜುಕೇಶನ್ ಇಸ್ ಬೇಕು, ಒಂದು ಬ್ಯಾಕ್ ಬೋನ್ ಆಗಿ ಅದು ಒಂದಿತ್ತು ಅಂದ್ರೆ ಚಲೋ ಇರುತ್ತಂತೆ. ನಾನು ಬಿ ಬಿ ಎ ಮುಗಿಸಿದೆ, ಸಪೋರ್ಟಿವ್ ಆಗಿದ್ರು ಕಾಲೇಜ್ದವ್ರು, ಇಲ್ಲ ಅಂತಿಲ್ಲ, ಪಾಪ ಸಪೋರ್ಟ್ ಮಾಡಿದ್ರು ಆದಷ್ಟು ಮಾಡಿದ್ರೆ, ಬಟ್ ಅವ್ರ ಕಡೆ ಆಗ್ಲಾರ್ದ ನನ್ಗೆ ಅವ್ರಿಗೂ ಸಾಧ್ಯಿಲ್ಲ. ಈಗ ಮೂವೀಸ್ ಅದು ಮುಂದಿನ ಮಂತ್ ಇಂದ ಸ್ಟಾರ್ಟ್ ಆಕಾವು. ಆಲ್ರೆಡಿ ಸೈನ್ ಮಾಡಿದ್ದೀರಾ? ಹಾಗಾದ್ರೆ ಪ್ರಿಯಾ ಅವ್ರನ್ನ ನಾವು ಸಿನಿಮಾದಲ್ಲೂ ನೋಡಬಹುದು ಇನ್ ಮುಂದೆ ಅಲ್ವಾ? ನೋಡಬಹುದು, ಒಳ್ಳೆ ಪ್ರೊಡಕ್ಷನ್ ಟೀಮ್ ಸಿಕ್ಕಿದೆ ಅನ್ಕೊಳ್ತೀನಿ. ವಸುಬ್ರ ಇಲ್ಲ, ಅವರು ಆಲ್ರೆಡಿ ಪುರುಷೋತ್ತಮ, ದಿಲ್ದಾರ ಇವೆಲ್ಲ ಮೂವಿ ಮಾಡಿದವ್ರು ಇದಾರ. ಅವ್ರ ಜೊತೆ ನೆಕ್ಸ್ಟ್ ಮೂವಿ ಚಲೋ ಐತಿ. ನನಗೆ ಎಕ್ಸಾಕ್ಟ್ ನನಗೆ ಹೆಂಗೆ ಬೇಕು, ನಾ ಹೆಂಗೆ ಅದಿನಲ್ಲ ಎಕ್ಸಾಕ್ಟ್ ನನಗೆ ಪ್ರೆಸೆಂಟ್ ಮಾಡೋದು ಒಂದು ಮೂವಿ ಸಿಕ್ತು, ಅದಕ್ಕೆ ನಾ ಲಗುನ ಒಪ್ಕೊಂಡೆ. ಬಂದಿದ್ದು ಮೂವೀಸ್ ಬಟ್ ಒಂದು ಸ್ವಲ್ಪ ಯಪ್ಪ ನಾ ಹಿಂಗಿಲ್ಲ, ನಾ ಇದನ್ನು ಬಿಹೇವ್ ಮಾಡಬೇಕಲ್ಲ ಅಂತಿತ್ತು. ಇದು ಮೂವಿ ಹಿಂಗಿಲ್ಲ, ನೀವು ನೀವು ಹೆಂಗೆ ಅದಿರಲ್ಲ ಎಕ್ಸಾಕ್ಟ್ಲಿ ಕಾಪಿ ಪೇಸ್ಟ್ ಐತಿ. ನನ್ನ ಅವ್ರ ಮೂವಿ ಒಳಗೆ ಹಂಗೆ ನೋಡ್ಬೋದು. ಓಕೆ ಪ್ರಿಯ, ಈ ಜನ್ರೇಷನಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ನೋಡ್ದಂಗೆ ಎಲ್ಲ ಮಾಡರ್ನ್ ಡ್ರೆಸ್ ವೇರ್ ಮಾಡ್ತಾರೆ, ಆದರೆ ಪ್ರಿಯಾ ಆ ಥರ ಅಲ್ಲ. ಎಲ್ಲ ಶಾರ್ಟ್ ಮೂವಿಲಿ ಆಗಿರ್ಬೋದು, ರೀಲ್ಸ್ ಎಲ್ಲ ಆಗಿರ್ಬೋದು, ತುಂಬ ಟ್ರೆಡಿಷನಲ್ ಆಗಿರ್ತಾರೆ, ಟ್ರೆಡಿಷನಲ್ ಡ್ರೆಸ್ ವೇರ್ ಮಾಡ್ತಾರೆ. ಹೇಗೆ ಅದು? ನಾವು ಎಲ್ಲಿ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವು ವೆಸ್ಟರ್ನ್ ವೇರ್ ಮಾಡ್ತೀವಿ, ಮಾಡೋದಿಲ್ಲ ಅಂತಿಲ್ಲ. ನಮಗೊಂದು ರೇರ್ ಅಂತಿಲ್ಲ, ನಾವು ನಮ್ಮ ಫ್ಯಾಮಿಲಿ ಇತ್ತು, ನಮಗೊಂದು ಆ ಬೌಂಡ್ರಿ ಇತ್ತಂದ್ರೆ ಕಂಪಲ್ಸರಿ ನಾವು ವೆಸ್ಟರ್ನ್ ಹಾಕೋತೀವಿ. ಅವಾಗ ನಾವು ಯಾರು ಟ್ರೆಡಿಷ್ನಲ್ ಹಾಕೊಂಡು ಹೋಗೋಕೆ ಮನಸ್ಸಾಗಲ್ಲ. ನಾ ಈಗ ಲೋಕಲ್ ಎಲ್ಲರೂ ಅಡ್ಡಾಡಿದ್ರು ನಾರ್ಮಲ್ ಜೀನ್ಸ್ ಟಾಪ್ ಮೇಲೆ ಇರ್ತೀವಿ, ಬಟ್ ಅದನ್ನ ಪ್ರೆಸೆಂಟೇಷನ್ ನಾವು ಹೆಂಗೆ ಮಂದಿಗೆ ತೋರಿಸ್ತೀವಲ್ಲ ಅದ್ರ ಮೇಲೆ ನಮ್ಮನ್ನ ಅಷ್ಟು ರಿಸ್ಪೆಕ್ಟ್ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ತಾರೆ. ನಾ ಶಾರ್ಟ್ ಮೂವಿಗೂ ಇದನ್ನು ಹಾಕೋದು ಚಾಲು ಮಾಡಿದ್ನ ಅಂದ್ರೆ ಶಾರ್ಟ್ಸ್ ಆಯ್ತು, ವೆಸ್ಟರ್ನ್ ಆಯ್ತು, ಅದಲ್ಲ ನಮ್ಮ ಲ್ಯಾಂಗ್ವೇಜಿಗೆ ಅದಕ್ಕೆ ಅಲ್ಲ ಅಲ್ಲದು. ನಾವು ಹೆಂಗೆ ಅದೀವಿ ಹಂಗೆ ತೋರ್ಸಕ್ಕೆ ಚಂದ, ಮತ್ತು ನಮ್ಮ ಕಲ್ಚರ್ ಪ್ರಕಾರ ನಾವು ಹೆಂಗೆ ಅದೀವಿ ಅದ ಚಲೋ.